आई हलो विद्यार्थिगळे सी टी अपडेट के निमगे स्वागत इल्ली डॉक्यूमेंट वेरिफिकेशन यावा पीईओ ऑफिसली माडिसबेकु अंत केलवु विद्यार्थिगळु केळ्ता इद्दरु इदु बंदुबिट्टु निम्म शाला व्याप्तियल्ली ಬರುವ ನಿಮ್ಮ ತಾಲೂಕು ಕೇಂದ್ರದ ಬಿ ಇ ಓ ಆಫೀಸ್ ಅವರ ಕೈಯಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಅಂದರೆ ಇಲ್ಲಿ ಕೆ ಇವರು ಬಿಟ್ಟಿರುವ ಡೇಟ್ ಅಥವಾ ಟೈಮ್ ಪ್ರಕಾರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಬೇಕಾಗುತ್ತೆ. ಅಲ್ಲಿ ಕೇವಲ ಮೂರು ಡಾಕ್ಯುಮೆಂಟ್ ಆಗಿರುತ್ತೆ, ವ್ಯಾಸಂಗ ಪ್ರಮಾಣಪತ್ರ, ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ. ಇನ್ ಕೇಸ್ ನಿಮಗೆ ಇದ್ದರೆ ಕನ್ನಡ ಮಾಧ್ಯಮ ಇಲ್ಲ ಗ್ರಾಮೀಣ ಮಾಧ್ಯಮ, ಸ್ಟಡಿ ಸರ್ಟಿಫಿಕೇಟ್ ಬಂದುಬಿಟ್ಟು ಎಲ್ಲರಿಗೂ ಇದೇ ಇರುತ್ತೆ. ಈ ವಿದ್ಯಾರ್ಥಿ ಈ ಡಾಕ್ಯುಮೆಂಟ್ಸ್ನ ತೊಗೊಂಡೋಗು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು. ಇನ್ ಕೇಸ್ ನೀವು ಎರಡು ಮೂರು ಶಾಲೆಯಲ್ಲಿ ಓದಿರ್ತೀರಾ, ಆಗ ನಿಮಗೆ ಯಾವುದಾದ್ರೂ ಸಾಕು, ಯಾವುದಾದ್ರೂ ಒಂದು ನಿಮ್ಮ ಬಿ ಯು ನೀವು ಓದಿರೋ ಶಾಲಾ ವ್ಯಾಪ್ತಿಯ ಬಿ ಯು ಆಫೀಸಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಇದು ಆಲ್ ಬಿ ಯು ಆಫೀಸ್ ಓವರ್ ಕರ್ನಾಟಕಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಎರಡು ಅಥವಾ ಮೂರು ಶಾಲೆಯಲ್ಲಿ ಓದಿದರೆ ನಿಮ್ಮ ಹತ್ತಿರದ ಬಿ ಯು ಆಫೀಸ್ಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ, ಮಾಡಿಸ್ಬೋದು. ಅದೇ ರೀತಿ ಬೆಂಗಳೂರಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು, ಯಾರು ಬೆಂಗಳೂರು ಓದ್ತಿದ್ದೀರಾ ಬೆಂಗಳೂರಲ್ಲಿ, ಆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಷೇತ್ರವಾರು ಬಿ ಯು ಆಫೀಸಲ್ಲಿ ಕೂಡ ವೆರಿಫಿಕೇಷನ್ ಮಾಡಿಸ್ಬೋದು. ಅದೇ ರೀತಿ ತಮ್ಮ ಕೆ ಎ ಆಫೀಸ್ ಇದೆಯಲ್ಲ, ಕೆ ಎ ಆಫೀಸ್ ಮಲ್ಲೇಶ್ವರಂ, ಅಲ್ಲಿ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೋದು. ಅದೇ ರೀತಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಯಾವೆಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಅಂತ, ಈ ಕ್ಲಾಸ್ ಎ ಕ್ಲಾಸ್ ಬಿ ಅಂದರೆ ಯಾರು ಅಂತ ಕೇಳ್ತಾ ಇದ್ರು. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫೈನ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಇಲ್ಲಿ ನೋಡಿದರೆ ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಬೇಕಾಗುತ್ತೆ, ಅದು ಬಿ ಆಫೀಸಲ್ಲಿ. ಇಲ್ಲಿ ಕ್ಲಾಸ್ ಎ ವಿದ್ಯಾರ್ಥಿಗಳು ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಅಂದರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ಮಿನಿಮಮ್ ಪೀರಿಯಡ್ 7 ಇಯರ್ಸ್ ಫ್ರಮ್ 1 to 12. ಮಸ್ಟ್ ಹ್ಯಾವ್ ಪಾಸ್ ಔಟ್ 10th SLC PUC ಫ್ರಮ್ ಕರ್ನಾಟಕ. ಕ್ಲಾಸ್ ಎಲ್ಲಿ ಯಾರು ಬರ್ತದೆ ಅಂದರೆ, ನೀವು ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ಎಜುಕೇಷನ್ ಮಾಡಬೇಕಾಗುತ್ತೆ, ಕನಿಷ್ಠ 7 ವರ್ಷ ಮಾಡಿರಬೇಕಾಗುತ್ತೆ. ಅದೇ ರೀತಿ ನೀವು 1ರಿಂದ 12ನೇ ತರಗತಿಯನ್ನು ಕೂಡ 12ನೇ ತರಗತಿಯಲ್ಲಿ ಮಿನಿಮಮ್ 7 ವರ್ಷ ಕರ್ನಾಟಕದಲ್ಲಿ ನೀವು ಸ್ಟಡಿ ಮಾಡಿದರೆ, ಮತ್ತು 10ನೇ ಕ್ಲಾಸು ಅದೇ ರೀತಿ ದ್ವಿತೀಯ PUC ಕೂಡ ಸೇಮ್ ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದಲ್ಲೇ ಓದಿ ಕರ್ನಾಟಕದಲ್ಲೇ ಪಾಸ್ ಆಗಿದ್ದರೆ ನೀವು ಅಂಥ ವಿದ್ಯಾರ್ಥಿಗಳು ಕ್ಲಾಸ್ ಎಗೆ ಬರ್ತೀರಾ. ಸಿಂಪಲ್ಲು ಕ್ಲಾಸ್ ಎಗೆ ಮಿನಿಮಮ್ 7 ವರ್ಷ ಓದಿರಬೇಕಾಗುತ್ತೆ. ಅದೇ ರೀತಿ 1ರಿಂದ 12ನೇ ತರಗತಿಯಲ್ಲಿ 12ನೇ ತರಗತಿ ಎರಡು ಸೇರಿಸಿ ಮಿನಿಮಮ್ 7 ವರ್ಷ ಓದಿರಬೇಕಾಗುತ್ತೆ. ಅದೇ ರೀತಿ 10 ಮತ್ತು 12ನೇ ತರಗತಿ ಬಂದುಬಿಟ್ಟು ಕರ್ನಾಟಕ ರಾಜ್ಯದಲ್ಲೇ ಓದಿ ಕರ್ನಾಟಕ ರಾಜ್ಯ ಸ್ಟೇಟ್ಸ್ ಬೋರ್ಡ್ ಅಂಡರೇ ನೀವು ಪಾಸ್ ಆಗಿದ್ದ ವಿದ್ಯಾರ್ಥಿಗಳು ಕ್ಲಾಸ್ ಎ ಅಂಡರ್ ಬರ್ತಾ ಇದ್ದೀರಾ. ಕ್ಲಾಸ್ ಬಿ ಅಂಡರ್ ಬರ್ತಾ ಇದೆ ಆ ವಿದ್ಯಾರ್ಥಿಗಳಂದರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಆ್ಯಂಡ್ ಪಾಸ್ ಔಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪ್ರಿ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಆರ್ 12th, 2nd ವಿತ್ ದ ಸ್ಟೇಟ್ ಆಫ್ ಕರ್ನಾಟಕ. ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಬರೀ ಓನ್ಲಿ ಪ್ರಥಮ PUC ಮತ್ತು ದ್ವಿತೀಯ PUCಯನ್ನು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಓದಿ ಅವರು ಪಾಸ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕೂಡ ಕ್ಲಾಸ್ ಬಿಯಲ್ಲಿ ಬರ್ತೀರಾ. ಕ್ಲಾಸ್ ಎಲ್ಲಿ ಬಂದುಬಿಟ್ಟು ಓವರಾಲ್ 1 to 12 ಬರ್ತೀರಾ. ಅದೇ ರೀತಿ ಕ್ಲಾಸ್ ಬಿಯಲ್ಲಿ ಓನ್ಲಿ PUC ವಿದ್ಯಾರ್ಥಿಗಳು ಯಾರ್ಯಾರು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇದ್ದು ಅವರು ವ್ಯಾಸಂಗ ಮಾಡಿ ಅದೇ ರೀತಿ PUCಯನ್ನು ಪಾಸ್ ಮಾಡಿರ್ತಾರೆ ಆ ವಿದ್ಯಾರ್ಥಿಗಳು ಕ್ಲಾಸ್ ಬಿ ಅಂಡರ್ ಬರ್ತೀರಾ. ಅಥವಾ ದ ಪೇರೆಂಟ್ಸ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ ಪೀರಿಯಡ್ ಆಫ್ 7 ಇಯರ್. ಅಥವಾ ನಿಮ್ಮ ತಂದೆ ತಾಯಿಯವರು ಅಥವಾ ತಂದೆ ಅಥವಾ ತಾಯಿಯವರು ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 7 ವರ್ಷ ಸ್ಟಡಿ ಮಾಡಿದರೆ, ಅಥವಾ ನೀವು ಪ್ರಥಮ PUC ಅಥವಾ ದ್ವಿತೀಯ PUCಯನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿ ಇಲ್ಲೇ ಪಾಸ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಬಿ ಅಂಡರ್ ಬರ್ತೀರಾ. ಈ ಕ್ಲಾಸ್ ಎ ಕ್ಲಾಸ್ ಬಿ ವಿದ್ಯಾರ್ಥಿಗಳು ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಪ್ರೊಸೆಸ್ ಮಾಡ್ಬೋದು. ಇನ್ನು ಅದರ್ ಕ್ಯಾಟಗರಿ ಅದರ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಲ ಅನೌನ್ಸ್ಮೆಂಟ್ ಮಾಡ್ತಾರೆ, ಅದು ಕೂಡ ಆಫ್ಲೈನ್ ಮೂಲಕ ಅನೌನ್ಸ್ಮೆಂಟ್ ಮಾಡ್ತಾರೆ. ಇನ್ನು ಉಳಿದ ದಾಖಲೆಗಳು, ಫಾರ್ ಎಕ್ಸಾಂಪಲ್ ಉಳಿದ ದಾಖಲೆಗಳು ಅಂದರೆ ಯಾವ್ಯಾವು, ID ನಂಬರ್ದು ಆಲ್ರೆಡಿ ಬಿಟ್ಟಿದ್ದಾರೆ, ಅದೇ ರೀತಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ದು ಕೂಡ ಫೆಚ್ ಮಾಡ್ತಾರೆ. ಅದೇ ರೀತಿ ಇನ್ನೆಲ್ಲ ವೆರಿಫಿಕೇಷನ್ ಅದರ್ ಡಾಕ್ಯುಮೆಂಟ್ ಬಂದುಬಿಟ್ಟು ಆನ್ಲೈನ್ ಮೂಲಕ ವೆರಿಫಿಕೇಷನ್ ಮಾಡ್ತಾರೆ, ಅದ್ರ ಬಗ್ಗೆ ಕೂಡ ನೋಟಿಫೈ ಮಾಡ್ತಾರೆ. ಅದೇ ರೀತಿ ID ನಂಬರ್ ಚೇಂಜ್ ಮಾಡೋಕ್ಕೆ ಬಿಟ್ಟಿದ್ದಾರೆ, ಅದನ್ನು ಕೂಡ ನೀವು ಮಾಡ್ಕೋಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.